ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮೆಗಾ ಫಾಲೋ ಅಪ್ ಸ್ಟೋರಿ ಇಲ್ಲಿದೆ. ಸಿಸಿಬಿ ಬಲೆಗೆ ಬಿದ್ದಂತಹ ಯುವರಾಜ್ ನ ಮತ್ತಷ್ಟು ರೋಚಕ ಮಾಹಿತಿ. ಈ ಐನಾತಿ ವಂಚಕ ಯಾರ್ಯಾರಿಗೆ ವಂಚನೆ ಮಾಡಿದ್ದ ಗೊತ್ತಾ? ಸಿಸಿಬಿ ಬಲೆಗೆ ಬಿದ್ದ ಯುವರಾಜ್ನ ಮತ್ತಷ್ಟು ರೋಚಕ ಮಾಹಿತಿ ಇಲ್ಲಿದೆ. ಈ ಐನಾತಿ ವಂಚಕ ಹಾಗಿದ್ರೆ ಯಾರ್ಯಾರಿಗೆ ವಂಚನೆ ಮಾಡಿದ್ದ? ಈತ ಯುವರಾಜ್ ಅಲಿಯಾಸ್ ಸ್ವಾಮಿ ಮಾತ್ರ ಅಲ್ಲ, ಈತನಿಗೆ ಮತ್ತೊಂದು ಹೆಸರಿತ್ತು. ಈ ಯುವರಾಜ್ ಅಲಿಯಾಸ್ ಸ್ವಾಮಿಗೆ ಇದ್ದ ಮತ್ತೊಂದು ಹೆಸರೇ ಸೇವಾಲಾಲ್. ಸೇವಾಲಾಲ್ ಹೆಸರಲ್ಲೇ ದೆಹಲಿಯಲ್ಲಿ ಗುರುತಿಸಿಕೊಂಡಿದ್ದ ಈ ವಂಚಕ ಮಾತಿನಲ್ಲೇ ಮನೆ ಕಟ್ಟಿ ಹಗಲಲ್ಲಿ ನಕ್ಷತ್ರ ತೋರಿಸ್ತಾ ಇದ್ದಂತಹ ಕಿಲಾಡಿ. ಯಾವುದೇ ಪೋಸ್ಟಿಂಗ್ ಆದರೂ ಕೂಡ ಮಾಡಿಸ್ಕೊಡ್ತೀನಿ ಅಂತ ಡೀಲಿಂಗ್ಗೆ ಇಳಿತಿದ್ದ ಈ ಯುವರಾಜ್ ಅಲಿಯಾಸ್ ಸ್ವಾಮಿ. ಎಂಎಲ್ಎ ಎಂಪಿ ಸಚಿವರು ಖಾಕಿ ಪಡೆಗೂ ಕೂಡ ಪೋಸ್ಟಿಂಗ್ ಕೊಡಿಸೋದಾಗಿ ನಾಮ ಹಾಕಿದ. ಫ್ಲೈಟ್ ಏರ್ಪೋರ್ಟೇ ಇದನ್ನ ಡೀಲಿಂಗ್ ಹಾಟ್ಸ್ಪಾಟ್. ವಿಮಾನ ಏರಿ ಇಳಿಯೋದ್ರೊಳಗೆ ಯುವರಾಜನಿಂದ ಆಮಿಷ. ದೆಹಲಿಯಿಂದ ಬೆಂಗಳೂರು ತಲುಪೋದ್ರೊಳಗೆ ಪಕ್ಕಾ ಡೀ. ಗವರ್ನರ್ ಹುದ್ದೆಯ ಆಸೆ ತೋರಿಸಿ 10 ಕೋಟಿ ಪೀಕಿದ್ದ ಯುವರಾಜ್. ರಾಷ್ಟ್ರ ಮಟ್ಟದ ರಾಜಕಾರಣಿಗಳು ಕೂಡ ಯುವರಾಜನ ಮಾತಿಗೆ ಮರಳಾಗಿದ್ದಾರೆ. ಕೇಂದ್ರದಲ್ಲಿ ಉನ್ನತ ಹುದ್ದೆ ಸಚಿವ ಸ್ಥಾನಗಳ ಆಫರ್ ಕೊಟ್ಟು ವಸೂಲಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ತಿರುಪತಿ ಲಡ್ಡು ಕೊಟ್ಟು ಪೋಸ್ ತೆಗೆದುಕೊಂಡಿದ್ದಾನೆ. ಆ ಫೋಟೋ ಹಿಡಿದು ಬೇರೆಯವರ ಜೊತೆ ಡೀಲ್ ಮಾಡ್ತಾ ಇದ್ದಾಗಿದ್ದ. ಬಿಎಸ್ವೈ ಸಂಪುಟದಲ್ಲಿ ಆಸೆ ಇಟ್ಟುಕೊಂಡಿದ್ದಂತಹ ಶಾಸಕನಿಗೂ ವಂಚನೆ ಮಾಡಿದ್ದಾನೆ. ಸಂಪುಟದಲ್ಲಿ ಸ್ಥಾನ ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ವಸೂಲಿ ಮಾಡಿದ್ದ. ಹಣ ಹೋದ್ರೂ ಮರ್ಯಾದೆಗೆ ಅಂಜಿದ ಕೆಲ ರಾಜಕಾರಣಿಗಳು ಸುಮ್ಮನೆ. ಈಗ ಸಿಸಿಬಿ ದಾಳಿಯ ಬಳಿಕ ಯುವರಾಜ್ ಮೇಲಿನ ಆರೋಪಗಳು ಸ್ಫೋಟಗೊಳ್ತಾ ಇದೆ. ಹಣ ವಸೂಲಿ ಮಾಡುವಂತೆ ಹಲವರು ಸಿಸಿಬಿ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಡ್ರೈವರ್ನಿಂದ ಹಿಡಿದು ಸಚಿವರವರೆಗೂ ವಂಚನೆಗೊಳಗಾದವರ ಪಟ್ಟಿ. ಯಾರನ್ನು ಬಿಟ್ಟಿಲ್ಲ, ಎಲ್ಲರನ್ನು ಯಾಮಾರಿಸಿದ್ದಾನೆ ಯುವರಾಜ್. ದೊಡ್ಡ ದೊಡ್ಡ ಕುಳಗಳಿಗೆ ಕೋಟಿ ಕೋಟಿ ಉಂಡೆ ನಾಮ ಹಾಕಿದ್ದಾನೆ. ಮಾತಿನಲ್ಲೇ ಮನೆ ಕಟ್ಟುವಂತಹ ಈ ಐನಾತಿ ಮಾಡಿರುವಂತಹ ಮೋಸ ಒಂದೆರಡಲ್ಲ. ಯುವರಾಜ್ ಅಲಿಯಾಸ್ ಸ್ವಾಮಿ ಅಲಿಯಾಸ್ ಸೇವಾಲಾಲ್, ಸೇವಾಲಾಲ್ ಹೆಸರಲ್ಲಿ ದೆಹಲಿಯಲ್ಲಿ ಗುರುತಿಸಿಕೊಂಡಿದ್ದ ಈ ವಂಚಕ. ದೊಡ್ಡ ದೊಡ್ಡ ಮುಖಂಡರ ಜೊತೆ ಪೋಸ್ ಕೊಟ್ಟು ಫೋಟೋ ತೆಗೆದುಕೊಂಡು ಆ ಫೋಟೋವನ್ನ ಇಟ್ಕೊಂಡೇ ಬೇರೆಯವರಿಗೆ ವಂಚನೆ ಮಾಡಿದ್ದ. ಈತನ ಕೆಡ್ಡಾಗೆ ಬಿದ್ದಂಥವರು ಅಂತಿಂಥವರಲ್ಲ. ರಾಜಕಾರಣಿಗಳನ್ನು ಬಿಟ್ಟಿಲ್ಲ, ನ್ಯಾಯಾಧೀಶರನ್ನು ಬಿಟ್ಟಿಲ್ಲ. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಚಂದ್ರ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ದೊಡ್ಡ ದೊಡ್ಡ ಕುಳಗಳಿಗೆ ಕೋಟಿ ಕೋಟಿ ಉಂಡೆ ನಾಮ ಹಾಕಿದ್ದಾನೆ ಅಂತಂದ್ರೆ ಇವನು ಮಹಾನ್ ಕಲಾಕಾರನೇ ಇರಬೇಕು. ಈತನ ಬಗ್ಗೆ ಮಾಹಿತಿ ಹೇಗ್ ಸಿಗ್ತಾ ಹೋಯ್ತು, ಹೇಗೆ ಈ ಪ್ರಕರಣ ಬೆಳಕಿಗೆ ಬಂತು? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಅಂದ್ರೆ ಬಿಜೆಪಿ ನಾಯಕರ ಜೊತೆ ಫೋಟೋ ತಗಿಸ್ಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಕಲರ್ ಕಲರ್ ಕಾಗಾಡ್ತಿದ್ದ ಈತ ಸ್ವಾಮಿ ಅಲಿಯಾಸ್ ಏನು ಇಡತ್ತಿದ್ದಾನೆ. ಈತನಿಗೆ ಇನ್ನೊಂದು ಕೂಡ ಹೆಸರು ಇತ್ತು, ಅದು ಕೂಡ ಸೇವಾಲಾಲ್ ಅಂತೇಳಿ. ಈತ ಮೊದಲಿಗೆ ಆಶ್ರಮ ನಡೆಸ್ಕೊಂಡಿರ್ತಾನೆ, ಆಶ್ರಮದಲ್ಲಿ ಕೂಡ ಸಾಕಷ್ಟು ಒಂದು ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಂಡಿರ್ತಾನೆ. ಅಲ್ಲಿಂದ ಆಶ್ರಮವನ್ನು ತೊಡೆದು ಬಿಜೆಪಿ ನಾಯಕರ ಜೊತೆ ಫೋಟೋ ತಗಿಸ್ಕೊಳ್ಳುವಂಥದ್ದು ಅಂದ್ರೆ ಎಲ್ಲರೂ ಕೂಡ ನಾನೊಬ್ಬ ಬಿಜೆಪಿಯಲ್ಲಿ ಪ್ರಭಾವ ತಿಳ್ಕೊಂಡಿರ್ತಾನೆ. ಜೆ ಪಿ ನಡ್ಡಾ ಇರ್ಬೋದು, ಅಮಿತ್ ಶಾ ಇರ್ಬೋದು, ಹಾಗೆಯೇ ಇಲ್ಲಿ ಲೋಕದಲ್ಲೂ ಕೂಡ ನನಗೆ ಎಲ್ಲರೂ ಕೂಡ ನಾಯಕರು ಮತ್ತೆ ಯಡಿಯೂರಪ್ಪ ನಂಗೆ ಸಾಕಷ್ಟು ಕ್ಲೋಸ್ ಅಂತ ಹೇಳಿ ಆಯ್ತಾ ಬಿಲ್ಡಪ್ ಕೊಟ್ಕೊಳ್ಳುವಂಥದ್ದು. ಈತನ
ಫೇವ್ರೇಟ್ ಹಾಟ್ಸ್ಪಾಟ್ ಸ್ಥಳ ಅಂತ ಹೇಳಿದ್ರೆ ಅದು ಏರ್ಪೋರ್ಟ್ ಮತ್ತೆ ಫ್ಲೈಟ್ಗಳು. ಯಾಕಂದ್ರೆ ಅಲ್ಲಿ ಏನು ದೆಹಲಿಯಿಂದ ಇಲ್ಲಿಗೆ ಮತ್ತೆ ಇಲ್ಲಿಗೆ ನಾಯಕರು ಓಡ್ತಾ ಇರ್ತಾರೆ, ಆ ಒಂದು ಫ್ಲೈಟ್ಗಳಲ್ಲಿ ಓಡಾಡುವಂಥದ್ದು, ಅಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ಅವ್ರಿಗೆಲ್ಲ ತಮ್ಮ ಫೋಟೋಗಳನ್ನ ತೋರಿಸುವಂಥದ್ದು, ಪ್ರೊಫೈಲ್ನ ತೋರಿಸುವಂಥದ್ದು, ಮತ್ತೆ ಅವ್ರಿಗೆ ಒಂದು ನಂಬಿಕೆ ಬರಬೇಕು ಅಂದ್ರೆ ಈತ ಬಿಜೆಪಿಯಲ್ಲಿ ಪ್ರಭಾವ ಇದೆ ಅಂತೇಳಿ ನಂಬಿಕೆ ಬರಬೇಕು. ಆ ನಿಟ್ಟಿನಲ್ಲಿ ಆತ ನಡ್ಕೊತಾ ಇದ್ದ. ಈತ ಡೀಲ್ ಮಾಡ್ತಿದ್ದು ಅಷ್ಟೇ, ಮೊದಲಿಗೆ ಈತ ಕ್ಯಾಶ್ ತೆಗೆದುಕೊಂಡು ಯಾವುದು ಡೀಲ್ ಮಾಡ್ತಾ ಇರಲಿಲ್ಲ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಸಿಕ್ಕ ಅಥವಾ ಶಾಸಕ ಸಿಕ್ಕಿದ್ರೆ ನೀವು ಇಷ್ಟಕ್ಕೆ ಮಂತ್ರಿ ಆಗಬೇಕಾಗಿತ್ತು, ನಿಮ್ಮ ಶಾಸಕರಾಗಿದ್ದೀರಾ, ಇಲ್ಲ ನೀವು MLC ಆಗಬೇಕಾಗಿತ್ತು, ನಿಮ್ಗೆ ಸಾಕಷ್ಟು ಇಮೇಜ್ ಇದೆ, ನೀವು ಯಾಕಿಂದ MLC ಆಗಿಲ್ಲ ಅಂತೇಳಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಒಂದು ರೀತಿ ಎನ್ಕರೇಜ್ ಮಾಡಿ ಮತ್ತೆ ಹುರಿದುಂಬಿಸಿ ಅವರಿಂದನೇ ಕೂಡ ಹೌದು ನಾನು MLA ಆಗಬೇಕಾಗಿತ್ತು, ಮಂತ್ರಿ ಆಗಬೇಕಾಗಿತ್ತು ಅನ್ನೋ ಆಸೆಯನ್ನು ಹುಡ್ಸಿ ಈತ ಅವ್ರನ್ನ ದಾರಿಗೆ ತೆಗೆದುಕೊಳ್ತಾ ಇದ್ದ. ಅಂದ್ರೆ ಈತ ಡೀಲ್ ಮಾಡ್ತಿದ್ದು ಕೂಡ ಲೀಗಲ್ ಆಗಿ ಡೀಲ್ ಮಾಡ್ತಾ ಇದ್ದ. ಅಂದ್ರೆ 50% ಅಮೌಂಟ್ ಅನ್ನ ತನ್ನ ಅಕೌಂಟ್ಗೆ ತೆಗೆಸ್ಕೊತಾ ಇದ್ದೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ನಂಬಿಕೆ ಬರಬೇಕು, ಈತ ಇಲ್ಲೂ ಕೂಡ ಮೋಸ ಮಾಡಲ್ಲ, ಯಾಕಂದ್ರೆ ಅಕೌಂಟ್ ಟ್ರಾನ್ಸ್ಫರ್ ಆಗುತ್ತೆ ನಾಳೆ ದಿವಸ ನಾವು ಇದನ್ನ ಕೇಸ್ ಮಾಡುವಂತ ಹೇಳಿ ಆ ನಿಟ್ಟಿನಲ್ಲಿ ಅವ್ರೆಲ್ಲರೂ ಕೂಡ ಯಾ ಮಾಡ್ತಿದ್ದಂಥದ್ದು. ಅಂದ್ರೆ ನ್ಯಾಯಾಂಗದಲ್ಲಿ ಉನ್ನತ ಹುದ್ದೆಯಲ್ಲಿ ನಿವೃತ್ತರಾಗಿದ್ದಂಥವ್ರು ಕೂಡ ಈತ ಮೋಸ ಮಾಡುವಂಥದ್ದು, ಅವ್ರನ್ನೂ ಕೂಡ ಗವರ್ನರ್ ಮಾಡ್ತೀನಿ ಅಂತ ಹೇಳಿ ಸುಮಾರು 10 ಕೋಟಿ ಪೀಕಿರುವಂಥದ್ದು, ಅವರು ಕೂಡ ಸುಮಾರು 4.5 ಕೋಟಿನ ಅಕೌಂಟ್ ಟ್ರಾನ್ಸಾಕ್ಷನ್ ಕೂಡ ಮಾಡಿರುವಂಥದ್ದು. ಅಷ್ಟೇದಲ್ಲೇ ಕೂಡ MP ಸೀಟನ್ನು ಕೊಡಿಸ್ತೀನಿ ಅಂತೇಳಿ ಒಬ್ಬ ರಾಜಕಾರಣಿಗೆ ಅವ್ರಿಗೂ ಕೂಡ 10 ಕೋಟಿನ ಮುಂಡಾಯಿಸಿರುವಂಥದ್ದು. ಅಂದರೆ 91 ಕೋಟಿ ರೂಪಾಯಿಯಷ್ಟು ಚೆಕ್ ಸಿಕ್ಕಿದೆ ಈತನ ಮನೆಯಲ್ಲಿ. ಅಂದರೆ ಈತ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಮತ್ತು ಯಾವ ರೀತಿ ಡೀಲ್ಗಳನ್ನ ಮಾಡ್ತಿದೆ ಅಂತೇಳಿ ಅರ್ಥ ಮಾಡ್ಕೊಬೋದು. ಈಗಾಗಲೇ ಕೂಡ ಸಾಕಷ್ಟು ಕರೆಗಳು CCBಗೆ ಬರ್ತಾ ಇರುವಂಥದ್ದು, ಸಾಕಷ್ಟು ಕಂಪ್ಲೇಂಟ್ಗಳು CCBಗೆ ಬರ್ತಾ ಇರುವಂಥದ್ದು, ಈ ಹಿಂದೆ ಕೂಡ ಆತನ ಮೇಲೆ ಸಾಕಷ್ಟು ಪಿಟಿಷನ್ಗಳು ಕೂಡ ಬಂದಿತ್ತು. ಆದರೆ ಅಧಿಕಾರಿಗಳು ಕೂಡ ಒಂದು ರೀತಿ ಎದುರುಕೊಂಡಿರ್ತಾರೆ, ಯಾಕಂದರೆ ಆತ ಪ್ರಭಾವಿ ಆಗಿರ್ತಾನೆ, ಆತ ಪ್ರಭಾವಿ ಆಗಿರೋದ್ರಿಂದ BJPಲಿ ಕೂಡ ಇರೋದ್ರಿಂದ ಸಾಕಷ್ಟು ಒಂದು ರೀತಿ ಅಲಿಗೇಷನ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವ್ರು ಯಾವುದು ಕೂಡ ಮುಂದೂಡಿದ್ದಿಲ್ಲ. ಆದರೆ ಯಾವಾಗ ಸುಧೀಂದರ್ ರೆಡ್ಡಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ, FIR ಮಾಡ್ತಾರೆ, ಕೋರ್ಟ್ ಆರ್ಡರ್ ತಗೊಂಡು ಅವ್ರ ಮನೆಗೆ ದಾಳಿ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಕರೆಗಳು ಕೂಡ ಬರುವಂಥದ್ದು, ಮತ್ತು ಆತನ ಮೇಲೆ ಕಂಪ್ಲೇಂಟ್ಗಳು ಲೀಗಲ್ ಆಗಿ ಅಂದರೆ ರೈಟಿಂಗಲ್ಲಿ ಕೂಡ ಕಂಪ್ಲೇಂಟ್ ಬಂದಿರುವಂಥದ್ದು CCBಗೆ. ಸಾಕಷ್ಟು ಈಗಾಗಲೇ ಕೂಡ 20ಕ್ಕೂ ಹೆಚ್ಚು ದೂರುಗಳು ಆತನ ಮೇಲೆ ಬಂದಿರುವಂಥದ್ದು, ಸುಮಾರು ಅಂದರೆ ಕೋಟ್ ಅಂದರೆ 100-106 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಮತ್ತು ಆತ ವಸೂಲಿ ಮಾಡ್ಕೊಂಡಿರುವಂಥದ್ದು ಕೂಡ ಬಂದಿರುವಂಥದ್ದು ತನಿಖೆಗೆ ಗೊತ್ತಾಗ್ತಿರುವಂಥದ್ದು. ಪ್ರತಿಮಾ, ಎಸ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.